श्री गुरुभ्यो नमः हरि ओम। कल्याणाद्भुत गात्राय कामितार्थ प्रदायणे श्रीमद् वेंकटनाथाय श्रीनिवासाय ते नमः। प्रथमो हनुमन्नामा द्वितीयो भीमैव च पूर्ण प्रज्ञा तृतीयस्तु भगवत् कार्य साधकः पूज्याय राघवेन्द्राय सत्य धर्मरताय च भजतां कल्पवृक्षाय नमतां कामधेनवे। ನಮಸ್ಕಾರಗಳು ಗುರುಗಳೇ, ಶುಭೋದಯ ಮಿತ್ರರೇ. ನನ್ನ ಹೆಸರು ಅರ್ಚಿಷ್ಮಾ ನಿಮ್ದಿಗ್ಗಾವಿ. ನಾನು ಡ್ರೀಮ್ ವರ್ಲ್ಡ್ ಶಾಲೆಯ 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈ ದಿನ ನಾನು ಮಧ್ವಾಚಾರ್ಯರು ಎಂಬ ಕನ್ನಡದ ಕಿರುಪುಸ್ತಕದ ಬಗ್ಗೆ ಪರಿಚಯ ಮಾಡಿಕೊಡಲು ಹಾಗೆ ಅವರ ಜೀವನ ಚರಿತ್ರೆಯನ್ನು ಹೇಳಲು ಬಯಸುತ್ತೇನೆ. ಈ ಪುಸ್ತಕದಲ್ಲಿ ಒಟ್ಟು 48 ಪುಟಗಳನ್ನು ಹೊಂದಿದೆ. ಇದರ ಪ್ರಕಾಶಕರು ಯಾರೆಂದರೆ ರಾಷ್ಟ್ರೋತ್ಥಾನ ಸಾಹಿತ್ಯ ಬೆಂಗಳೂರು, ಲೇಖಕರು ಬನ್ನಂಜಯ ಗೋವಿಂದಾಚಾರ್ಯರು, ಪ್ರಧಾನ ಸಂಪಾದಕರು ಎಲ್ಲ ಶೇಷಗಿರಿ ರಾವ್. ಈ ಪುಸ್ತಕದಲ್ಲಿ ಒಟ್ಟು 16 ಉಪಶೀರ್ಷಿಕೆಗಳಿದ್ದು ಇವುಗಳ ಮುಖಾಂತರ ಲೇಖಕರು ಮಧ್ವಾಚಾರ್ಯರ ಜೀವನ ಚರಿತ್ರೆಯನ್ನು ಓದುಗರಿಗೆ ನೀಡಿದ್ದಾರೆ. ಸರಳವಾದ ಕನ್ನಡದ ಭಾಷೆಯನ್ನು ಬಳಸಿದ್ದು ಓದುಗರನ್ನು ಆಕರ್ಷಿಸುವ ಶೈಲಿ ಸೊಗಸಾಗಿದೆ. ಮೊದಲು ಲೇಖಕರ ಬಗ್ಗೆ ಪರಿಚಯ ಮಾಡಿಕೊಡಲು ಬಯಸುತ್ತೇನೆ. ಬನ್ನಂಜಯವರು ಮೂಲತಃ ಉಡುಪಿಯವರು. ಪತ್ರಿಕೋದ್ಯಮದಿಂದ ಆರಂಭವಾದ ಇವರ ಸಾಹಿತ್ಯ ಸೇವೆಯು ಕನ್ನಡ ಸಂಸ್ಕೃತ ತುಳು ಲಿಪಿಗಳಿಗೂ ಪಸರಿಸಿತು. ಇವರು ವೇದಾಂತ ಹಾಗೂ ವೇದೋಪನಿಷತ್ತು ಹಾಗೂ ಮಧ್ವಾಶಾಸ್ತ್ರದಲ್ಲಿ ತಲಸ್ಪರ್ಶಿ ಪಾಂಡಿತ್ಯವಿತ್ತು. ಇವರು ತಮ್ಮ ನೇರ ಹಾಗೂ ನಿಷ್ಠುರ ನುಡಿಗಳಿಗೆ ಪ್ರಖ್ಯಾತರಾಗಿದ್ದರು. ಈ ಪುಸ್ತಕದ ಆರಂಭವು 7ನೇ ಶತಮಾನದ ಹಿಂದಿನ ಒಂದು ಕಥೆಯಿಂದ ಆರಂಭವಾಗುತ್ತದೆ. ಗಂಗಾ ತೀರದಲ್ಲಿ ದೋಣಿಯ ಸಹಾಯವಿಲ್ಲದೆ ಆಚೆ ದಡದಲ್ಲಿದ್ದ ಮುಸ್ಲಿಂ ರಾಜನ ಭಾಷೆಯಲ್ಲಿಯೇ ಮಾತನಾಡುತ್ತಾರೆ. ಆ ದೊರೆಯ ಮನಸ್ಸು ಗೆದ್ದು ಕೊಟ್ಟಿರುವ ಧನ ಕನಕ ಭೂಮಿ ಮುಂತಾದವುಗಳನ್ನು ದಯವಾಗಿ ತಿರಸ್ಕರಿಸಿ ಬದಲಿಗೆ ಪ್ರಯಾಣ ಮುಂದುವರಿಸುತ್ತಾರೆ. ಆ ರಾಜನಿಗೆ ನಿನ್ನ ದೇವರೇ ನನ್ನ ದೇವರು ಎಂಬ ಧಾರ್ಮಿಕ ಸಾಮರಸ್ಯ ಮೆರೆದ ಆದರ್ಶ ಗುರುಗಳೇ ಮಧ್ವಾಚಾರ್ಯರು. ಎಲ್ಲಾ ಹೆಸರುಗಳು ದೇವರ ಹೆಸರುಗಳು ಎಂಬ ಸಂದೇಶ ನೀಡಿದರು. ಜಾತಿ ಪದ್ಧತಿ ಮನುಷ್ಯರ ಸ್ವಭಾವಕ್ಕೆ ಸಂಬಂಧಿಸಿದ್ದು, ಹುಟ್ಟಿನಿಂದ ದೇಹಕ್ಕೆ ಬಂದ ಜಾತಿ ಪದ್ಧತಿ ಮುಖ್ಯವಲ್ಲ ಎಂದು ಸಾರಿದರು. 13ನೇ ಶತಮಾನದಲ್ಲಿ ಇವರು ಪ್ರಗತಿಶೀಲ ವಿಚಾರಗಳನ್ನು ಪ್ರಚಾರ ಮಾಡಿದರು. ಇವರು ಭಾರತ ದೇಶದಲ್ಲಿ ಕರ್ನಾಟಕದ ನೆಲದಲ್ಲಿ ಉಡುಪಿಯಲ್ಲಿ ಪಾದಕ ಎಂಬ ಸಣ್ಣ ಹಳ್ಳಿಯಲ್ಲಿ ಹುಟ್ಟಿದರು. ಭಾರತ ದೇಶದಲ್ಲಿ ಆಚಾರತ್ರಯರು ಪ್ರಸಿದ್ಧರಾಗಿದ್ದಾರೆ. ಅದ್ವೈತ ಮತದ ಸ್ಥಾಪಕರಾದ ಶಂಕರಾಚಾರ್ಯರು, ವಿಶಿಷ್ಟಾದ್ವೈತ ಮತದ ಸ್ಥಾಪಕರಾದ ರಾಮಾನುಜಾಚಾರ್ಯರು, ದ್ವೈತ ಮತದ ಸ್ಥಾಪಕರಾದ ಮಧ್ವಾಚಾರ್ಯರು. ಮಧ್ವಾಚಾರ್ಯರ ಮತಕ್ಕೆ ತತ್ವವಾದ ಎಂದು ಕರೆಯುತ್ತಾರೆ. ಮಧ್ವಾಚಾರ್ಯರ ತಂದೆಯ ಹೆಸರು ನಡಿಲ್ಲಯ ನಾರಾಯಣ ಭಟ್ಟ. ಅವರ ತಾಯಿಯ ಹೆಸರು ವೇಡಾವತಿ ದೇವಿ. ಕ್ರಿಸ್ತ ಶಕ 1238 ವಿಲಂಬಿ ಸಂವತ್ಸರ ಆಶ್ವಯುಜ ಮಾಸದ ವಿಜಯದಶಮಿಯಂದು ಆಚಾರ್ಯ ಮಧ್ವರು ಅವತಾರ ಮಾಡಿದರು. ಅವರ ಹೆಸರು ವಾಸುದೇವ. ಮುದ್ದಾದ ಮಗು, 3 ವರ್ಷದವನಿದ್ದಾಗ ತಂದೆ ತಾಯಿಯಿಂದ ದೂರ ಉಡುಪಿಗೆ ನಡೆದುಕೊಂಡು ಹೋಗಿ ಅಲ್ಲಿ ಅನಂತೇಶ್ವರನ ದೇವಸ್ಥಾನಕ್ಕೆ ಸೇರಿತು. ನೀನು ಹೇಗೆ ಹೋಗಿದೆ ಎಂದು ಕೇಳಿದಾಗ ದೇವರೇ ನನ್ನ ಜೊತೆಗಿದ್ದ ಎಂದು ಹೇಳಿದ. ದೇವರೇ ನನಗೆ ದಾರಿ ತೋರಿಸಿದ ಎಂದು ಹೇಳಿದ. ಎಳೆಯ ಪ್ರತಿಭಾವಂತ ಹುಡುಗ 3 ವರ್ಷ ತುಂಬಿದಾಗ ಅಕ್ಷರಾಭ್ಯಾಸ ಮಾಡಿಸಿದರು. ಹಿಂದೆ ದಿನ ಹೇಳಿಕೊಟ್ಟಿದ್ದ ಅಕ್ಷರವನ್ನು ಪುನಃ ಏಕೆ ಬರೆಯಿಸುತ್ತೀರಿ, ಹೊಸದನ್ನು ಹೇಳಿಕೊಡಿ ಎಂದು ಹೇಳಿ ಎಲ್ಲರನ್ನು ಅಚ್ಚರಿಪಡಿಸುತ್ತಿದ್ದನು. ವಾಸುದೇವನಿಗೆ 5 ವರ್ಷ ತುಂಬಿದಾಗ ಅವರ ತಾಯಿಯವರು ನೇಂಪಳ್ಳಿ ಎಂಬಲಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಶಿವಭಟರು ಪ್ರವಚನ ನೀಡುವಾಗ ನಡೆದ ಘಟನೆ ಹೀಗಿದೆ. ಏನೆಂದರೆ ಅವರು ಶ್ಲೋಕದ ತಪ್ಪು ಅರ್ಥವನ್ನು ಹೇಳಿದ್ದೀರಿ, ಹಾಗೆ ವಾಸುದೇವ ಅದರ ಸರಿಯಾದ ಅರ್ಥವನ್ನು ಹೇಳಿದ್ದನು. ಇದನ್ನು ಕೇಳಿಕೊಂಡ ಜನರು ತಲೆದೂಗಿದರು. ವಾಸುದೇವನ ತಂದೆಯವರು ಪುರಾಣ ಹೇಳುವಾಗ ನಡೆದ ಘಟನೆ ಹೀಗಿದೆ. ಏನೆಂದರೆ ಅವರು ಲಿಕುಚ ಎಂಬ ಶಬ್ದದ ಅರ್ಥವನ್ನು ಹೇಳಿಲ್ಲವಲ್ಲ, ಲಿಕುಚ ಅಂದರೆ ಹೆಬ್ಬೆಲಸು ಎಂದು ಹೇಳಿ ಇದನ್ನು ಕೇಳಿಕೊಂಡ ಅವರ ತಂದೆಯವರು ಅಭಿಮಾನ ಪಟ್ಟರು. ವಾಸುದೇವನಿಗೆ 7 ವರ್ಷ ತುಂಬಿದಾಗ ತೋಟಂತಿಲ್ಲಾಯ ಎಂಬ ಗುರುಗಳ ಹತ್ರ ಓದುತ್ತಿದ್ದನು. ಓದಗಿಂತ ಹಠವೇ ಹೆಚ್ಚಾದರೆ ನೀನು ಯಾವಾಗ ಓದುತ್ತೀಯ ಎಂದು ಗುರುಗಳು ಆಕ್ಷೇಪ ಮಾಡಿದರು. ಆಗ ವಾಸುದೇವ ಸ್ಪಷ್ಟ
ಪಠಿಸಿದನು. 40ನೇ ವಯಸ್ಸಿನಲ್ಲಿ ಮಧ್ವಾಚಾರ್ಯರಿಗೆ ದೇಹ ಬಲಿಷ್ಠವಾಗಿದ್ದರೆ ಬುದ್ಧಿಯೂ ಅಷ್ಟೇ ಬಲಿಷ್ಠವಾಗಿರುತ್ತದೆ ಎಂದು ಅವರ ಶಿಷ್ಯರಿಗೆ ತಿಳಿಸಲು ವಾರಣಾಸಿಯಲ್ಲಿ 15 ಯುವಕ ಶಿಷ್ಯರನ್ನು ಮಲ್ಲಯುದ್ಧದಲ್ಲಿ ಸೋಲಿಸಿದರು. ಗುರುಗಳು ವೇದಾಂತದಲ್ಲಿ ಗಟ್ಟಿ ಹಾಗೂ ದೇಹ ಬಲಿಷ್ಠದಲ್ಲಿ ಜಟ್ಟಿ ಎಂಬುದೇ ಮರ್ಮ. ಆಪತ್ತು ಬಂದಾಗ ದಂಡ ಹಿಡಿದ ಸನ್ಯಾಸಿ ಕೈಯಲ್ಲಿ ಕೊಡಲಿ ಹಿಡಿಯಲೂ ಸಿದ್ಧ ಎಂದು ತೋರಿಸಿದ ಘಟನೆ ಹಿಮಾಲಯದ ಬದರಿಗೆ ಹೋಗುವಾಗ ನಡೆಯಿತು. ಅಲ್ಲಿ ಗುರುಗಳು ಉಪೇಂದ್ರ ತೀರ್ಥರಿಗೆ ಆದೇಶ ಮಾಡಿದ್ದರು, ಶಿಷ್ಯರ ತಲೆ ಮೇಲೆ ದೇವರ ಸಾಮಗ್ರಿಗಳು. ಆಗ ದರೋಡೆಕೋರರು ಆಕ್ರಮಣ ಮಾಡಿದರು. ಶಿಷ್ಯರು ವೀರಾವೇಶದಿಂದ ಹೋರಾಡಿ ದರೋಡೆಕೋರರನ್ನು ಓಡಿಸಿದರು. ಗುರುಗಳು ವೇದಾಂತದಲ್ಲಿ ಗಟ್ಟಿ ಹಾಗೂ ದೇವಲಿಷ್ಠದಲ್ಲಿ ಜಟ್ಟಿ ಎಂಬುದೇ ಮರ್ಮ. ವಾಸುದೇವನ 11 ವರ್ಷದವನಿದ್ದಾಗ ಉಡುಪಿಯಲ್ಲಿ ಅಚ್ಯುತ ಪ್ರಜ್ಞರ ಶಿಷ್ಯರಾಗಿ ಸನ್ಯಾಸತ್ವ ಸ್ವೀಕರಿಸಿದ ಘಟನೆ ತುಂಬಾ ವಿಶೇಷವಾಗಿತ್ತು. ತಂದೆ ತಾಯಿ ಇಬ್ಬರನ್ನು ಒಪ್ಪಿಸಿ ಸನ್ಯಾಸಿಯಾಗಿ ವೇದಾಂತ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ವಾಸುದೇವನಿಗೆ 13ನೇ ವಯಸ್ಸಿನಲ್ಲಿ ಅಚ್ಯುತ ಪ್ರಜ್ಞರ ಆಶಯದಂತೆ ಅನೇಕ ಪಂಡಿತರನ್ನು ವಾದದಲ್ಲಿ ಸೋಲಿಸಿದರು. ಇವರ ಆಶ್ರಮ ನಾಮ ಪೂರ್ಣಪ್ರಜ್ಞ, ಇವರ ವೇದಾಂತ ಪೀಠದ ನಾಮ ಆನಂದ ತೀರ್ಥ, ಇವರ ವೈದಿಕ ನಾಮ ತೇ ಮಧ್ವ. ಹಾಗೆ ಮಧ್ವಾಚಾರ್ಯರನ್ನು ವಾಯುದೇವರ 3ನೇ ಅವತಾರ ಎಂದು ಕರೆಯುತ್ತಾರೆ. ಮೊದಲನೇ ಅವತಾರ ಹನುಮಂತ, 2ನೇ ಅವತಾರ ಭೀಮಸೇನ, 3ನೇ ಅವತಾರ ಮಧ್ವಾಚಾರ್ಯರು. ತತ್ವ ಪ್ರತಿಪಾದನೆಗಾಗಿ ದೇಶಾದ್ಯಂತ ಸಂಚರಿಸಿ ಶಿಷ್ಯರನ್ನು ತರಬೇತುಗೊಳಿಸಿದರು. ಹಾಗೆಯೇ 51 ಗ್ರಂಥಗಳನ್ನು ಬರೆದರು. ದಕ್ಷಿಣ ಭಾರತದ ಕನ್ಯಾಕುಮಾರಿ, ರಾಮೇಶ್ವರ, ಶ್ರೀರಂಗ ಮುಂತಾದ ಕ್ಷೇತ್ರಗಳನ್ನು ಸಂಚರಿಸಿದರು. ಹಾಗೆಯೇ 3 ಬಾರಿ ಉತ್ತರದ ಬದರಿಗೆ ಪ್ರಯಾಣ ಮಾಡಿದರು. ಮುಸ್ಲಿಂ ಮತ್ತು ಕ್ರೈಸ್ತ ಮತಗಳ ಮಧ್ಯದೊಳಗೆ ಇವರು ಸ್ಪಷ್ಟವಾದ ವೇದಾಂತ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. 8 ಮಂದಿ ಅಂತರಂಗ ಶಿಷ್ಯರನ್ನಾಗಿ ಬೆಳೆಸಿದರು. ಅಚ್ಯುತ ಪ್ರಜ್ಞರ ಆಶಯದಂತೆ ಅವರ ಅನೇಕ ಸಂಶಯಗಳನ್ನು ಪರಿಹರಿಸಿ ಬ್ರಹ್ಮಸೂತ್ರ ಭಾಷೆಯನ್ನು ಪ್ರಚುರಪಡಿಸಿದರು. ಮಲ್ಪೆ ಸಮುದ್ರ ತೀರದಲ್ಲಿ ದ್ವಾರಕೆಯಿಂದ ಬಂದ ಹಡಗಿನಿಂದ ಕೃಷ್ಣನ ಪ್ರತಿಮೆಯನ್ನು ಪಡೆದುಕೊಂಡು ಅದನ್ನು ಉಡುಪಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಮಧ್ವಾಚಾರ್ಯರ ಜನಪ್ರಿಯತೆ ಹೆಚ್ಚಾಗತೊಡಗಿತು. ಆಗ ಅವರ ವಿರೋಧಿಗಳು ಅವರ ಜೊತೆ ಜಯಿಸಲಾಗದೆ ಅವರ ಗ್ರಂಥಗಳನ್ನೇ ಕದ್ದರು. ಆಗ ಕಾಸರಗೋಡಿನ ರಾಜ ಜಯಸಿಂಹ ಅವರ ಗ್ರಂಥಗಳನ್ನು ಹಿಂತಿರುಗಿಸಿ ಸನ್ಮಾನ ಮಾಡಿದನು. ತ್ರಿವಿಕ್ರಮ ಪಂಡಿತರು ಮಧ್ವಾಚಾರ್ಯರ ಜೊತೆ 15 ದಿನಗಳ ಕಾಲ ವಾದವನ್ನು ಮಾಡಿ ಅವರ ಜೊತೆ ಜಯಿಸಲಾಗದೆ ಅವರ ಶಿಷ್ಯರಾದರು. ಭಗವತ್ ತತ್ವ, ಕರ್ಮ ಸಿದ್ಧಾಂತ, ವೇದ ಪ್ರಮಾಣ, ಜೀವ ಭಗವಂತನ ಪ್ರತಿಬಿಂಬ ಎಂಬ ಅನೇಕ ತತ್ವಗಳನ್ನು ಇವರು ಬರೆದರು. ಇವರು ರಾಮಾಯಣ, ಮಹಾಭಾರತ, ಭಾಗವತಗಳಿಗೆ ನಿರ್ಣಯ ಗ್ರಂಥಗಳನ್ನು ಬರೆದರು. ಧೀರ್ಘ ಸನ್ಯಾಸಿಗಳಾಗಿ 79 ವರ್ಷಗಳ ಕಾಲ ಸಾರ್ಥಕ ಬದುಕನ್ನು ನಡೆಸಿದ ಇವರು ಪಿಂಗಲ ಸಂವತ್ಸರದ ಮಾಘ ಶುದ್ಧ ನವಮಿ ಎಂದು ಬದರಿಗೆ ತೆರಳಿದರು. ಈ ದಿನವೇ ಮಧ್ವ ನವಮಿ ಎಂದು ನಾವು ಈಗಲೂ ಆಚರಿಸುತ್ತೇವೆ. ಈ ವಿಶೇಷ ದಿನ ಮಧ್ವ ನವಮಿ ಎಂದು ಇಷ್ಟು ಮಾತನಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು.